सो हेलो फ्रेंड्स, वेलकम बैक। इवती वीडियो ना डब्ल्यू टू वर्ल्ड्स अपार्ट एपिसोड 16 एक्सप्लेशन नोड़ना। सो अदिगिंत मुंचे नीवु एपिसोड 1 टू 15 नोड़ा कूडले वीडियो डिस्क्रिप्शन कोट्टिरो लिंक प्रेस नोड़बू। सो एपिसोड स्टार्टिंग यांजो अवळ डिसिजन हेळ्ता लाइक ई तर एंडिंग ऐनू यूज बेकाद्रे ना मूरु जन वेबटून क्यारक्टर्स वेबटून वर्ल्डल्ले इद्बिडना अंत। आरे कांक्षु हेल्ताने नानु यावत्तू बच्चिकोंडिरोकागल्ल याकंद्रे इवत्तिल्ल नाळे पोलीसवरु बंदु नन्न अरेस्ट माडि जेल्गे हाक्तारे। ईवन निम्म फादर्न मेंटल असैलम्गे कळिस्बिडतारे। सो अदरिंद नीनु नम्मिब्बरन्न यावागादरू ओंदसति मीट माडबेकागुत्ते। सो ई तर लाइफ निमगे बेका अंत। आवाग यांजो हेळ्ताळे निम्मिब्बरल्लि यारो ओब्बरन्न नोडोदक्किंत ई तर लाइफे एष्टो बेटर। सो अदरिंद नन्न फैनल डिसिजन ಈ ತರನೇ ನಾವು ಮೂರು ಜನ ವೆಬ್ಟೂನ್ ವರ್ಲ್ಡಲ್ಲಿ ಸರ್ವೈವ್ ಮಾಡೋಣ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಯಾಂಜೋ ಕಂಪ್ಯೂಟರ್ ಹೆಲ್ಪಿಂದ ಯಾವ ಸೀನಲ್ಲಿ ಮಿಸ್ಟರ್ ಆನ್ ಕಾಂಗ್ಸುಲ್ಗೆ ಕಟಾಕ್ಬಿಟ್ಟು ಟಾರ್ಚರ್ ಮಾಡಿ ಹೊಡಿತಾ ಇದ್ದ ಆ ಸೀನಲ್ಲಿ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾನ ಡ್ರಾಯಿಂಗ್ ಮಾಡಿ ಫೋಟೇಜ್ನ ರೆಕಾರ್ಡ್ ಮಾಡ್ಕೊತಾಳೆ. ಸೊ ಅದಾದಮೇಲೆ ಕಾಂಗ್ಸುಲ್ ಯಾಂಜೋ ಮತ್ತು ಅವ್ರ ಫಾದರ್ ಇಬ್ಬರನ್ನ ಕರ್ಕೊಂಡು ಹೋಟೆಲ್ಗೆ ಹೋಗ್ತಾ ಇರ್ತಾನೆ. ಜೊತೆಗೆ ಆನ್ ದ ವೇ ಅವ್ನ ಫೀಲಿಂಗ್ಸ್ನ ಯಾಂಜೋಗೆ ಕನ್ಫೆಸ್ ಮಾಡಿಬಿಡ್ತಾನೆ. ಯಾಕಂದರೆ ಇವತ್ತವರೆಗೂ ಕಾಂಗ್ಸುಲ್ ಯಾಂಜೋಗೆ ಐ ಲವ್ ಯು ಅಂತ ಹೇಳಿರಲ್ಲ. ಜೊತೆಗೆ ವೆಬ್ಟೂನ್ ವರ್ಲ್ಡಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದರೂ ವೆಬ್ಟೂನ್ ಎಂಡ್ ಆಗ್ಬೋದು. ಸೊ ಅದಕ್ಕೋಸ್ಕರ ಕಾಂಗ್ಚುಲ್ ಯಾಂಜೋಗೆ ಅವ್ನ ಲೈಫಲ್ಲಿ ಅವಳು ಎಷ್ಟು ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ತಾನೆ. ಈವನ್ ನನ್ನ ಜೊತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ, ಆದರೆ ನನಗೆ ಇವಾಗ ನೀನೊಬ್ಬಳೇ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ತಾನೆ. ಯಾಕಂದರೆ ನಿನ್ನ ಜೊತೆ ಇರೋಂಥ ರಿಲೇಷನ್ ಬಂದು ಮೈ ಫಸ್ಟ್ ರಿಲೇಷನ್. ಸೊ ಅದನ್ನು ನಿಮ್ಮ ಫಾದರ್ ಕ್ರಿಯೇಟ್ ಅಥವಾ ಡ್ರಾಯಿಂಗ್ ಮಾಡಿಲ್ಲ. ಸೊ ಇವೆಲ್ಲ ಕೇಳಿದಾಗ ಯಾಂಜೋ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಅದಾದಮೇಲೆ ಕಾಂಗ್ಚುಲ್ ಯಾಂಜೋ ಮತ್ತು ಅವ್ರ ಫಾದರ್ನ ಹೋಟೆಲ್ ಹತ್ರ ಬಿಟ್ಬಿಟ್ಟು ಅವ್ರ ಬಾಡಿಗಾರ್ಡ್ನ ಸೇವ್ ಮಾಡೋಕ್ಕೆ ವೇರ್ ಹೌಸ್ ಹತ್ರ ಬರ್ತಾನೆ. ಸೊ ಅಲ್ಲಿ ಕಾಂಗ್ಚುಲ್ ಬಂದಿದ ತಕ್ಷಣ ಮಿಸ್ಟರ್ ಆನ್ ಬಾಡಿಗಾರ್ಡ್ಸ್ ಕಾಂಗ್ಚುಲ್ ಬಾಡಿಗಾರ್ಡ್ನ ಬಿಟ್ಬಿಡ್ತಾರೆ. ಆದರೆ ಮಿಸ್ಟರ್ ಆನ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಕಾಂಗ್ಚುಲ್ ಕಂಪ್ಯೂಟರ್ ಇಲ್ಲದೆ ಬರ್ತಾನೆ ಅಂತ. ಆದರೆ ಕಾಂಗ್ಚುಲ್ ಹೇಳ್ತಾನೆ, ನನ್ನ ಹತ್ರ ಕಂಪ್ಯೂಟರ್ ಇಲ್ಲ, ಆದರೆ ಕಂಪ್ಯೂಟರ್ ಬದಲು ನಿಮಗೆ ಒಂದು ಪೆನ್ ಡ್ರೈವ್ನ ಕೊಡ್ತೀನಿ, ಯಾಕಂದರೆ ಇದರಲ್ಲಿ ನೀ ನನಗೆ ಟಾರ್ಚರ್ ಮಾಡಿರೋ ಅಂತ ಸಿ ಸಿ ಟಿ ವಿ ಫೋಟೇಜ್ ರೆಕಾರ್ಡ್ ಆಗಿದೆ. ಅಕಸ್ಮಾತ್ ನೀನು ಇದೇ ಥರ ಮತ್ತೆ ನನಗೆ ರಿಲೇಟೆಡ್ ಆಗಿರೋಂಥ ಜನರಿಗೆ ಟಾರ್ಚರ್ ಮಾಡಿದ್ರೆ ಇದೇ ಸಿ ಸಿ ಟಿ ವಿ ಫೋಟೇಜ್ನ ನಾನು ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಆಗ ನಮಗನ್ಸುತ್ತೆ ಲೈಕ್ ಎಲ್ಲ ಸರಿ ಹೋಯಿತು, ಮತ್ತೆ ಮಿಸ್ಟರ್ ಆನ್ ಕಾಂಗ್ಚುಲ್ ಲೈಫಲ್ಲಿ ಇಂಟರ್ಫಿಯರ್ ಮಾಡಲ್ಲ ಅಂತ. ಬಟ್ ಸಡನ್ನಾಗಿ ಮಿಸ್ಟರ್ ಆನ್ ಗನ್ ತೊಗೊಂಡು ಕಾಂಗ್ಚುಲ್ಗೆ ಶೂಟ್ ಮಾಡ್ತಾರೆ. ಜೊತೆಗೆ ಹೇಳ್ತಾನೆ, ನಾನು ನಿನ್ನ ಬಾಡಿಗಾರ್ಡ್ಗೆ ಡ್ರಗ್ ಇಂಜೆಕ್ಟ್ ಮಾಡಿದಾಗ ಅವನೆಲ್ಲ ವಿಷಯ ನನಗೆ ಹೇಳಿಬಿಟ್ಟ ಅಂತ. ಸೊ ಆವಾಗ ನಮಗೆ ಒಂದು ಫ್ಲ್ಯಾಶ್ಬ್ಯಾಕ್ ಸೀನ್ನ ತೋರಿಸ್ತಾರೆ. ಲೈಕ್ ಕಾಂಗ್ಚುಲ್ ಬಾಡಿಗಾರ್ಡ್ ಡ್ರಗ್ ಇನ್ಫ್ಲೂಯೆನ್ಸಲ್ಲಿರೋವಾಗ ಮಿಸ್ಟರ್ ಆನ್ ಹತ್ರ ಎಲ್ಲ ನಿಜ ಹೇಳ್ಬಿಡ್ತಾನೆ. ಲೈಕ್ ಟೂ ವರ್ಲ್ಡ್ ಎಕ್ಸಿಸ್ಟ್ ಇದೆ, ಜೊತೆಗೆ ನಾವಿರೋಂಥ ವರ್ಲ್ಡ್ ಬಂದು ವೆಬ್ಟೂನ್ ವರ್ಲ್ಡ್. ಸೊ ಈ ವರ್ಲ್ಡಲ್ಲಿರೋಂಥ ಮೈನ್ ಕ್ಯಾರೆಕ್ಟರ್ ಮೀನ್ಸ್ ಹೀರೋ ಬಂದು ಕಾಂಗ್ಚುಲ್ ಆ್ಯಂಡ್ ಆ್ಯಂಟಾಗಾನಿಸ್ಟ್ ವಿಲನ್ ಬಂದು ಮಿಸ್ಟರ್ ಆನ್, ಅಂದರೆ ಬ್ಯಾಡ್ ಕ್ಯಾರೆಕ್ಟರ್ ಅಂತ. ಅದಕ್ಕೆ ಮಿಸ್ಟರ್ ಆನ್ಗೆ ಗೊತ್ತಿರುತ್ತೆ ಕಾಂಗ್ಚುಲ್ ಏನಾದರೂ ಸತ್ತೋದ್ರೆ ನಾನು ರಿಯಲ್ ವರ್ಲ್ಡ್ಗೆ ಹೋಗ್ಬೋದು ಅಂತ ಹೇಳಿನೇ ಕಾಂಗ್ಚುಲ್ಗೆ ಶೂಟ್ ಮಾಡಿರ್ತಾನೆ. ಆದರೆ ಪ್ರೆಸೆಂಟ್ ಸೀನಲ್ಲಿ ಕಾಂಗ್ಚುಲ್ ಇನ್ನೂ ಕಂಪ್ಲೀಟಾಗಿ ಸತ್ತಿರಲ್ಲ. ಅದಕ್ಕೆ ಮಿಸ್ಟರ್ ಆನ್ ಎಗೈನ್ ಕಾಂಗ್ಚುಲ್ಗೆ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಈ ಸತಿ ಕಾಂಗ್ಚುಲ್ ಮಿಸ್ಟರ್ ಆನ್ ಮೇಲೆ ಚೇರಿಂದ ಅಟ್ಯಾಕ್ ಮಾಡಿ ಡಿಫೆಂಡ್ ಮಾಡ್ತಾನೆ. ಜೊತೆಗೆ ಅವ್ನು ಗನ್ ತೊಗೊಂಡು ಮಿಸ್ಟರ್ ಆನ್ ಬಾಡಿಗಾರ್ಡ್ಸ್ ಮೇಲೆ ಶೂಟ್ ಮಾಡಿ ಕಾರ್ ತೊಗೊಂಡು ಅಲ್ಲಿಂದ ಓಡೋಗ್ತಾನೆ. ಆದರೆ ನೆಕ್ಸ್ಟಿನಲ್ಲಿ ಕಾಂಗ್ಚುಲ್ಗೆ ಎಷ್ಟೊಂದು ಬ್ಲಡ್ ಲಾಸ್ ಆಗಿರುತ್ತೆ, ಅದಕ್ಕೆ ಜಾಸ್ತಿ ದೂರ ಕಾರ್ನ ಡ್ರೈವ್ ಮಾಡೋಕ್ಕೆ ಆಗ್ತಿರಲ್ಲ. ಸೊ ಅದಕ್ಕೋಸ್ಕರ ಅವನೊಂದು ಬಸ್ ಸ್ಟಾಪ್ ಹತ್ರ ಬಂದು ಯಾಂಜೋಗೆ ಕಾಲ್ ಮಾಡ್ತಾನೆ. ಇನ್ನೊಂದು ಕಡೆ ಯಾಂಜೋ ಬೇಗ ಬಸ್ ಸ್ಟಾಪ್ ಹತ್ರ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಆದರೆ ಬಸ್ ಸ್ಟಾಪ್ ಮಾತ್ರ ತುಂಬಾ ದೂರ ಇರುತ್ತೆ. ಜೊತೆಗೆ ಕಾಂಗ್ಚುಲ್ ಹೇಳ್ತಾನೆ, ನಾನು ಈ ಥರ ಎಂಡಿಂಗ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಸೊ ಇವೆಲ್ಲ ಕೇಳಿಸ್ಕೊಂಡಾಗ ಯಾಂಜೋ ತುಂಬಾ ಎದುರುಕೊಂಡು ಹೇಳ್ತಾಳೆ, ಸ್ವಲ್ಪ ತಿರು ನಾನು ಇನ್ನೇನು ಬಂದುಬಿಡ್ತೀನಿ ಅಂತ. ಬಟ್ ಅದೇ ಟೈಮಲ್ಲಿ ಕಾಂಗ್ಚುಲ್ ಕೈಯಿಂದ ಫೋನ್ ಬಿದ್ದೋಗುತ್ತೆ, ಜೊತೆಗೆ ಕಾಂಗ್ಚುಲ್ ನಿಧಾನವಾಗಿ ಕಾನ್ಷಿಯಸ್ ಕಳ್ಕೊತಾ ಇರ್ತಾನೆ. ಆದರೆ ಇನ್ನೊಂದು ಕಡೆ ಯಾಂಜೋ ಕಾರ್ನ ಫಾಸ್ಟಾಗಿ ಡ್ರೈವ್ ಮಾಡಿಕೊಂಡು ಬಸ್ ಸ್ಟಾಪ್ ಹತ್ರ ಬಂದು ನೋಡಿದಾಗ ಕಾಂಗ್ಚುಲ್ ಇನ್ನೂ ಬದುಕಿರ್ತಾನೆ, ಜೊತೆಗೆ ಸ್ಮೈಲ್ ಮಾಡ್ತಾ ಇರ್ತಾನೆ. ಸೊ ಅವನ ನೋಡಿದಾಗ ಯಾಂಜೋಗೆ ಖುಷಿಯಾಗುತ್ತೆ. ಆದರೆ ಅಷ್ಟೊತ್ತಿಗೆ ಕಾಂಗ್ಚುಲ್ ಕಂಪ್ಲೀಟ್ಲಿ ಕಾನ್ಷಿಯಸ್ನ ಕಳ್ಕೊಂಡು ಬಿದ್ದೋಗ್ಬಿಡ್ತಾನೆ. ಆದರೆ ಇನ್ನೊಂದು ಕಡೆ ಯಾಂಜೋ ಕಣ್ಣು ಮುಂದೆ ದ ಎಂಡ್ ಅಂತ ಬರುತ್ತೆ. ಸೊ ಈ ಥರ ವೆಬ್ಟೂನ್ ಎಂಡ್ ಆಗುತ್ತೆ. ಸೊ ಅದರಿಂದ ಯಾಂಜೋ ವೆಬ್ಟೂನ್ ವರ್ಲ್ಡಿಂದ ಇನ್ವಿಸಿಬಲ್ ಆಗಿ ರಿಯಲ್ ವರ್ಲ್ಡ್ಗೆ ಬಂದುಬಿಡ್ತಾಳೆ. ಇನ್ನೊಂದು ಕಡೆ ಯಾಂಜೋ ಫಾದರ್ ಅಸಿಸ್ಟೆಂಟ್ ಡಬ್ಲ್ಯೂ ವೆಬ್ಟೂನ್ದು ಲೇಟೆಸ್ಟ್ ಎಪಿಸೋಡ್ನ ನೋಡಿದಾಗ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಜೊತೆಗೆ ಅರ್ಥ ಆಗುತ್ತೆ ಇವಾಗ ಮೇ ಬಿ ಯಾಂಜೋ ಮತ್ತು ಅವ್ರ ಫಾದರ್ ರಿಯಲ್ ವರ್ಲ್ಡ್ಗೆ ಬಂದಿರ್ಬೋದು ಅಂತ. ಅದಕ್ಕೆ ಅವನು ಯಾಂಜೋನ ಪಿಕ್ ಮಾಡೋಕ್ಕೆ ರಿಯಲ್ ವರ್ಲ್ಡಲ್ಲಿರೋಂಥ ಸೇಮ್ ಬಸ್ ಸ್ಟಾಪ್ ಹತ್ರ ಬರ್ತಾನೆ. ಸೊ ಅಲ್ಲಿ ಯಾಂಜೋ ಪರಿಸ್ಥಿತಿ ಸರಿ ಇಲ್ಲ, ಜೊತೆಗೆ ಅವಳು ಕಾಂಗ್ಚುಲ್ನೇ ನೆನಪಿಸ್ಕೊಂಡು ಅಳ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಯಾಂಜೋ ಫಾದರ್ ಅಸಿಸ್ಟೆಂಟ್ ಎಲ್ಲ ಕಡೆ ಯಾಂಜೋ ಫಾದರ್ನ ಹುಡುಕ್ತಾ ಇರ್ತಾನೆ, ಲೈಕ್ ಬಸ್ ಸ್ಟಾಪ್, ಹೋಟೆಲ್, ಆದರೆ ಎಲ್ಲೂ ಅವರು ಸಿಗ್ತಿರಲ್ಲ. ಸೊ ಈ ಥರನೇ ಒನ್ ವೀಕ್ ಆಗಿಬಿಡುತ್ತೆ. ಸೊ ಅದರಿಂದ ಯಾಂಜೋ ಮತ್ತು ಅವ್ರ ಫಾದರ್ ಅಸಿಸ್ಟೆಂಟ್
ಯಾಂಜೊ ಫಾದರ್ ಮಿಸ್ಸಿಂಗ್ ಪೋಸ್ಟರ್ನ ಎಲ್ಲ ಕಡೆ ಅಂಟಿಸ್ತಾ ಇರ್ತಾರೆ. ಸೊ ಅದರಿಂದನೂ ಏನು ಯೂಸ್ ಆಗ್ತಿರಲ್ಲ. ಬಟ್ ಇನ್ನೊಂದು ಕಡೆ ಡಬ್ಲ್ಯೂ ವೆಬ್ ಟೂನ್ ಬುಕ್ ಸೇಲ್ಸ್ ಮಾತ್ರ ಜೋರಾಗಿ ನಡೀತಿರುತ್ತೆ. ಈವನ್ ಜಾಸ್ತಿ ಪರ್ಚೇಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಬಸ್ ಸ್ಟಾಪಲ್ಲಿ ಆಗಿರೋಂಥ ಕಾಂಗ್ಚೂಲ್ ಡೆತ್ನ ನೋಡಿಬಿಟ್ಟು ಇದೇ ಈ ವೆಬ್ ಟೂನ್ದು ಎಂಡಿಂಗ್ ಇರಬೇಕು ಅಂತ ಜನ ಅಂದ್ಕೊಂಬಿಟ್ಟಿರ್ತಾರೆ. ಆದರೆ ಅದು ನಿಜ ಆಗಿರಲ್ಲ. ಯಾಕಂದರೆ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಸೀನ್ನ ತೋರಿಸ್ತಾರೆ. ಲೈಕ್ ಯಾಂಜೊ ಕಾಂಗ್ಚೂಲ್ನ ಪಿಕಪ್ ಮಾಡೋಕ್ಕೆ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇರೋವಾಗ ಕಾಂಗ್ಚೂಲ್ ಬಾಡಿಗಾರ್ಡ್ ಒಬ್ಬ ಗಾರ್ಡ್ನ ಯಾಂಜೊ ಫಾದರ್ ಹತ್ರ ನೋಡ್ಕೊಳ್ಳೋಕ್ಕೆ ಬಿಟ್ಟಿರ್ತಾನೆ. ಆದರೆ ಯಾಂಜೊ ಫಾದರ್ಗೆ ಮಿಸ್ಟರ್ ಆನ್ ಕಾಂಗ್ಚೂಲ್ಗೆ ಶೂಟ್ ಮಾಡಿರೋಂಥ ವಿಷಯ ಗೊತ್ತಾಗಿದ ತಕ್ಷಣ ಅವ್ರ ಫಾದರ್ ಕಾಂಗ್ಚೂಲ್ ಬಾಡಿಗಾರ್ಡ್ಗೆ ಹೇಳ್ತಾರೆ, ನನಗೆ ಕಟ್ಟಾಕಿರೋಂಥ ಹಗ್ಗನ ಬಿಚ್ಚಿದ್ರೆ ನಾನು ಈ ಕಂಪ್ಯೂಟರ್ನ ಯೂಸ್ ಮಾಡಿ ಕಾಂಗ್ಚೂಲ್ಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಯಾಂಜೊ ಫಾದರ್ ಡ್ರಾಯಿಂಗ್ ಮಾಡ್ತಾ ಮಿಸ್ಟರ್ ಆನ್ನ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡ್ತಾ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಜೊತೆಗೆ ಇದು ಯಾವುದೇ ಥರ ಮರ್ಡರ್ ಅಲ್ಲದೆ ಸೂಸೈಡ್ ಥರ ಕಾಣಿಸೋಕ್ಕೋಸ್ಕರ ಸೂಸೈಡ್ ನೋಟ್ನೂ ಬರೆದಿರ್ತಾರೆ. ಪ್ಲಸ್ ಕಾಂಗ್ಚೂಲ್ಗೆ ಟಾರ್ಚರ್ ಮಾಡಿರೋಂಥ ಪೆನ್ ಡ್ರೈವ್ನು ಪಕ್ಕದಲ್ಲಿ ಡ್ರಾ ಮಾಡ್ತಾರೆ. ಸೊ ಅದರಿಂದ ವೆಬ್ಟೂನ್ ವರ್ಲ್ಡಲ್ಲಿರೋಂಥ ಜನರಿಗೆ ಗೊತ್ತಾಗಲಿ, ಲೈಕ್ ಮಿಸ್ಟರ್ ಆನ್ ಕಾಂಗ್ಚೂಲ್ಗೆ ಟಾರ್ಚರ್ ಮಾಡಿರೋಂಥ ಸಿ ಸಿ ಟಿ ವಿ ಫೋಟೇಜ್ನ ನೋಡಿಬಿಟ್ಟು ಸೂಸೈಡ್ ಮಾಡ್ಕೊಂಡ ಅಂತ. ಸೊ ಅದಾದಮೇಲೆ ಯಾಂಜೊ ಫಾದರ್ ಕಾಂಗ್ಚೂಲ್ ಇರೋಂಥ ಸೇಮ್ ಬಸ್ ಸ್ಟಾಪ್ ಹತ್ರ ಬರ್ತಾರೆ. ಸೊ ಅಲ್ಲಿ ಕೊನೆ ಸತಿ ಅವ್ರ ಮಗಳು ಯಾಂಜೊನ ನೋಡಿಬಿಟ್ಟು ಕಾಂಗ್ಚೂಲ್ ಮತ್ತು ಯಾಂಜೊಗೋಸ್ಕರ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಕಂಪ್ಲೀಟ್ಲಿ ಡಿಸಪಿಯರ್ ಆಗಿಬಿಡ್ತಾರೆ. ಅದಕ್ಕೆ ವೆಬ್ ಟೂನ್ ಎಂಡ್ ಆಗಿಬಿಡುತ್ತೆ. ಆದರೆ ನಮಗೆ ವೆಬ್ ಟೂನ್ ಅಥವಾ ರಿಯಲ್ ವರ್ಲ್ಡ್ ಎರಡರಲ್ಲೂ ಯಾಂಜೊ ಫಾದರ್ ಡೆತ್ ತೋರಿಸಲ್ಲ. ಯಾಕಂದರೆ ಅವರು ಡಿಸಪಿಯರ್ ಆಗಿರ್ತಾರೆ. ಇನ್ನೊಂದು ಕಡೆ ಕಾಂಗ್ಚೂಲ್ ಜಸ್ಟ್ ಅನ್ಕಾನ್ಷಿಯಸ್ ಆಗಿರ್ತಾನೆ, ಬಟ್ ಸತ್ತಿರಲ್ಲ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಕಾಂಗ್ಚೂಲ್ ಬಾಡಿಗಾರ್ಡ್ ಕಾಂಗ್ಚೂಲ್ ಹತ್ರ ಬಂದು ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾನೆ. ಆದರೆ ಇವೆಲ್ಲ ವೆಬ್ ಟೂನಲ್ಲಿ ತೋರಿಸಿರಲ್ಲ. ಯಾಕಂದರೆ ವೆಬ್ ಟೂನ್ ಬಂದು ಯಾಂಜೊ ಫಾದರ್ ಡಿಸಪಿಯರ್ ಆದಮೇಲೆ ಎಂಡ್ ಆಗಿಬಿಟ್ಟಿರುತ್ತೆ. ಬಟ್ ಅದೇ ಟೈಮಲ್ಲಿ ಕಾಂಗ್ಚೂಲ್ ಕಾನ್ಷಿಯಸ್ ಕಳ್ಕೊಂಡಿರೋದ್ರಿಂದ ಎಲ್ರಿಗೂ ಏನು ಅನಿಸಿರುತ್ತೆ ಅಂದರೆ ಕಾಂಗ್ಚೂಲ್ ಸತ್ತೋದ ಅಂತ. ಈವನ್ ಯಾಂಜೊನೂ ಹಾಗೆ ಅಂದ್ಕೊಂಡಿರ್ತಾಳೆ. ಆದರೆ ವೆಬ್ ಟೂನ್ ವರ್ಲ್ಡಲ್ಲಿ ಕಾಂಗ್ಚೂಲ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ವಾಪಸ್ ಪೊಲೀಸ್ ಅವರು ಕಾಂಗ್ಚೂಲ್ನ ಅರೆಸ್ಟ್ ಮಾಡಿ ಜೈಲ್ಗೆ ಕಳಿಸ್ತಾರೆ. ಆದರೆ ಮಿಸ್ಟರ್ ಆನ್ ಕಾಂಗ್ಚೂಲ್ ಮೇಲೆ ಅಟ್ಯಾಕ್ ಮಾಡಿರೋಂಥ ಸಿ ಸಿ ಟಿ ವಿ ಫೋಟೇಜಸ್ ಪ್ಲಸ್ ಮರ್ಡರ್ ಅಟೆಂಪ್ಟ್ ಚಾರ್ಜಸ್ಸಿಂದ ಕಾಂಗ್ಚೂಲ್ ಇಂಪ್ರಿಸನ್ಮೆಂಟ್ ಬಂದು ಬರೀ 2 ವರ್ಷ ಇರುತ್ತೆ. ಸೊ ಈ 2 ವರ್ಷದ ಮಧ್ಯದಲ್ಲಿ ಕಾಂಗ್ಚೂಲ್ ಅಸಿಸ್ಟೆಂಟ್ ಯಾನ್ಸೋ ಅವನ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾಳೆ. ಜೊತೆಗೆ ಸಾರಿ ಕೇಳ್ತಾಳೆ, ಯಾಕಂದರೆ ನಾನಿನ್ನ ಬಿಟ್ಬಿಟ್ಟು ಯು ಎಸ್ಗೆ ಹೋಗಬಾರ್ದಾಗಿತ್ತು ಅಂತ. ಆದರೆ ಇನ್ನೊಂದು ಕಡೆ ಕಾಂಗ್ಚೂಲ್ಗೆ ಏನೂ ಅನ್ನಿಸ್ತಿರಲ್ಲ. ಜೊತೆಗೆ ಅವನು ಅವಳಿಗೆ ಯಾವಾಗಲೂ ಹೇಳಿದ್ದ, ಲೈಕ್ ನಿನ್ನ ಮರೆತುಬಿಟ್ಟು ಲೈಫಲ್ಲಿ ಮೂವ್ ಆನ್ ಆಗಬೇಕು ಅಂತ. ಸೊ ಅದರಿಂದ ಬೇರೆ ಯಾವುದಾದ್ರು ಪರ್ಪಸಲ್ಲಿ ಯಾನ್ಸೋ ಬ್ಯುಸಿ ಇದ್ದರೆ ಈ ವೆಬ್ಟೂನ್ ವರ್ಲ್ಡಿಂದ ಅವಳು ಡಿಸಪಿಯರ್ ಆಗಲ್ಲ ಅಂತ. ಸೊ ಅದಾದಮೇಲೆ ಕಾಂಗ್ಚೂಲ್ನ ಮೀಟ್ ಮಾಡೋಕ್ಕೆ ಅವ್ರ ಬಾಡಿಗಾರ್ಡ್ ಬಂದಿರ್ತಾನೆ. ಜೊತೆಗೆ ಯಾಂಜೊ ಫಾದರ್ ಬರೆದಿರೋ ಅಂಥ ಒಂದು ಲೆಟರ್ನ ಕೊಡ್ತಾನೆ. ಸೊ ಆ ಲೆಟರಲ್ಲಿ ಯಾಂಜೊ ಫಾದರ್ ಡಿಸಪಿಯರ್ ಆಗೋಕ್ಕಿಂತ ಮುಂಚೆ ಕಾಂಗ್ಚೂಲ್ಗೋಸ್ಕರ ಒಂದು ಮೆಸೇಜ್ನ ಬರೆದಿರ್ತಾರೆ. ಲೈಕ್ ಕಾಂಗ್ಚೂಲ್ ಯಾಂಜೊ ಜೊತೆ ಯಾವಾಗಲೂ ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು, ಪ್ಲಸ್ ಯಾಂಜೊ ಹತ್ರ ನಾನು ಡಿಸಪಿಯರ್ ಆಗಿದ್ದೀನಿ ಅಂತ ಹೇಳಬೇಡ, ಅದ್ರ ಬದಲು ನಾನು ವೆಬ್ಟೂನ್ ವರ್ಲ್ಡಲ್ಲಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಅಂತ ಹೇಳು ಅಂತ ಬರೆದಿರ್ತಾರೆ. ಸೊ ಇವೆಲ್ಲ ಓದಿದಾಗ ಕಾಂಗ್ಚೂಲ್ ಎಮೋಷ್ನಲ್ ಆಗಿಬಿಟ್ಟು ಅಳ್ತಾ ಇರ್ತಾನೆ. ಸೊ ಅದಾದಮೇಲೆ ವೆಬ್ಟೂನ್ ವರ್ಲ್ಡಲ್ಲಿ ಕಾಂಗ್ಚೂಲ್ 2 ವರ್ಷ ಇಂಪ್ರಿಸನ್ಮೆಂಟ್ ಕಂಪ್ಲೀಟ್ ಮಾಡ್ತಾನೆ. ಆದರೆ ಇನ್ನೊಂದು ಕಡೆ ರಿಯಲ್ ವರ್ಲ್ಡಲ್ಲಿ ಬರೀ 1 ವಾರ ಆಗಿರುತ್ತೆ. ಆದರೆ ಯಾಂಜೊ ಮಾತ್ರ ಕಾಂಗ್ಚೂಲ್ನ ಇನ್ನೂ ಮಿಸ್ ಮಾಡ್ಕೊತ ಇರ್ತಾಳೆ. ಈವನ್ ಎಷ್ಟೊಂದು ಸತಿ ಸೇಮ್ ಬಸ್ ಸ್ಟಾಪ್ ಹತ್ರ ಹೋಗಿ ಕೂತಿರ್ತಾಳೆ. ಆದರೆ ಒನ್ ನೈಟ್ ಜೋರಾಗಿ ಮಳೆ ಬರ್ತಾಯಿದ್ರು, ಯಾಂಜೊ ಮಾತ್ರ ಬಸ್ ಸ್ಟಾಪಲ್ಲೇ ಕೂತಿರ್ತಾಳೆ. ಈವನ್ ಮಳೆಯಲ್ಲಿ ಎಷ್ಟು ನೆನೀತಾ ಇದ್ರು ಬಸ್ ಸ್ಟಾಪ್ ಮಾತ್ರ ಬಿಟ್ಬಿಟ್ಟು ಹೋಗ್ತಾ ಇರಲ್ಲ. ಬಟ್ ಅದೇ ಟೈಮಲ್ಲಿ ಫುಲ್ ಟಯರ್ಡ್ ಆಗಿರೋದ್ರಿಂದ ಯಾಂಜೊಗೆ ಸ್ವಲ್ಪ ಸುಸ್ತಾಗ್ಬಿಟ್ಟು ಅನ್ಕಾನ್ಷಿಯಸ್ ಆಗಿಬಿಡ್ತಾಳೆ. ಆದರೆ ಸಡನ್ನಾಗಿ ಅವಳ ಮುಂದೆ ಒಂದು ಕಾರ್ ಬಂದು ನಿಲ್ಲುತ್ತೆ. ಸೊ ಆ ಕಾರಿಂದ ಒಬ್ಬ ವ್ಯಕ್ತಿ ಆಚೆ ಬಂದು ಅವಳ ಹತ್ರ ನಡ್ಕೊಂಬರ್ತಾನೆ. ಬಟ್ ಅದೇ ಟೈಮಲ್ಲಿ ಆ ಸೀನ್ ಕಟ್ಟಾಗ್ಬಿಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಯಾಂಜೊ ಎದ್ದಾಗ ಅವಳು ಹಾಸ್ಪಿಟ್ಲು ಬೆಡ್ ಮೇಲೆ ಇರ್ತಾಳೆ. ಜೊತೆಗೆ ಅವಳ ಪಕ್ಕದಲ್ಲೇ ಕಾಂಗ್ಚೂಲ್ ಮಲಗಿರ್ತಾನೆ. ಸೊ ಅಲ್ಲಿ ಕಾಂಗ್ಚೂಲ್ ಹೇಗೆ ವೆಬ್ಟೂನ್ ವರ್ಲ್ಡಲ್ಲಿ 2 ವರ್ಷ ಇಂಪ್ರಿಸನ್ಮೆಂಟ್ನ ಕಂಪ್ಲೀಟ್ ಮಾಡ್ದ ಅಂತ ಹೇಳ್ತಾನೆ. ಆದರೆ ಯಾಂಜೊ ಅವ್ರ ಫಾದರ್ ಬಗ್ಗೆ ಕೇಳಿದಾಗ ಕಾಂಗ್ಚೂಲ್ ಏನು ಹೇಳಿದೆ, ಅವ್ರ ಫಾದರ್ ಡಿಸಪಿಯರ್ ಆಗೋಕ್ಕಿಂತ ಮುಂಚೆ ಕೊಟ್ಟಿರೋಂಥ ಫೋಟೋನ ಯಾಂಜೊಗೆ ಕೊಟ್ಬಿಡ್ತಾನೆ. ಸೊ ಅದನ್ನು ನೋಡಿದಾಗ ಯಾಂಜೊಗೆ ಅರ್ಥ ಆಗಿಬಿಡುತ್ತೆ, ಲೈಕ್ ಅವ್ರ ಫಾದರ್ಗೆ ಏನಾಯಿತು ಅಂತ. ಅದಕ್ಕೆ ಅವಳು ಜೋರಾಗಿ ಅಳ್ತಾ ಇರ್ತಾಳೆ. ಸೊ ಆವಾಗ ಕಾಂಗ್ಚೂಲ್ ಅವಳಿಗೆ ಕಂಫರ್ಟ್ ಮಾಡ್ತಾ ಸಮಾಧಾನ ಮಾಡ್ತಾ ಇರ್ತಾನೆ. ಸೊ ಅದಾದಮೇಲೆ ಲಾಸ್ಟ್ ಸೀನಲ್ಲಿ ಕಾಂಗ್ಚೂಲ್ ಮತ್ತು ಯಾಂಜೊ ಲೇಕ್ ಹತ್ರ ಕೂತ್ಕೊಂಡು ಸನ್ಸೆಟ್ ಆಗ್ತಾ ಇರೋದನ್ನ ನೋಡ್ತಾ ಎಂಜಾಯ್ ಮಾಡ್ತಾರೆ. ಜೊತೆಗೆ ಅವರಿಬ್ಬರು ಖುಷಿಯಾಗಿರ್ತಾರೆ, ಯಾಕಂದರೆ ಅವರಿಬ್ಬರು ಲೈಫಲ್ಲಿ ಇರೋವಂಥ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿರುತ್ತೆ. ಸೊ ಅದರಿಂದ ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಇದೊಂದು ಹ್ಯಾಪಿ ಎಂಡಿಂಗ್ ಸೀನಲ್ಲಿ ನಮ್ಮ ಸೀರೀಸ್ ಡಬ್ಲ್ಯೂ ಟು ವರ್ಲ್ಡ್ಸ್ ಅಪಾರ್ಟ್ ಫೈನಲಿ ಎಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್, ಹಾಗೆ ಫರ್ದರ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ.
ಸೊ ಅಲ್ಲಿಗಂಟ ಟೇಕ್ ಕೇರ್, ಬಾಯ್.